ಮೈಸೂರು ಸಿಗ್ನಲ್ ಹತ್ರ ಆಕ್ಸಿಡೆಂಟ್ ಆಗಿದೆ, ಆಂಬ್ಯುಲೆನ್ಸ್ ಬೇಗ ಕಳಿಸಿ, ತುಂಬ ಸೀರಿಯಸ್ ಆಗಿದೆ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ ಆಂಟಿ? ನಾನು ಪಾಸ್ಟ್ 15 ಮಿನಿಟ್ಸ್ ಇಂದ ವೇಟ್ ಮಾಡ್ತಾ ಇದ್ದೀನಿ, ಇನ್ನ ಆಂಬ್ಯುಲೆನ್ಸೇ ಬಂದಿಲ್ಲ. He's no more. ಕೈಯಲ್ಲಿ ಆದಷ್ಟು ನಾವು ಗಾಡಿ ಓಡಿಸ್ಕೊಂಡು ಬರ್ತೀವಿ. ಜನ ಸೈರನ್ ಸೌಂಡ್ ಕೇಳಿದ್ರು ದಾರಿ ಬಿಡಲ್ಲ, ಅವ್ರು ಮುಂದೆನೇ ಇರ್ತಾರೆ. ನಮ್ಗೆ ಜಾಗ ಮಾಡಿ ಕೊಟ್ಟರೆ ತಾನೇ ನಾವು ಮುಂದೆ ಬಂದು ಹಾಸ್ಪಿಟ್ಲಿಗೆ ಜಲ್ದಿ ಸೇರಕ್ಕೆ. ಅಲ್ಲ, ನೀವು ಹೇಳೋದು ಏನು ಅರ್ಥ ಇವಾಗ? ನಮ್ಮ ಸೈರನ್ ಸೌಂಡ್ ಕೇಳಿದ ತಕ್ಷಣ ನಮ್ಗೆ ದಾರಿ ಮಾಡಿಕೊಟ್ರೆ ನಾವು ಜಲ್ದಿ ಬಂದು ಹಾಸ್ಪಿಟ್ಲಿಗೆ ಸೇರ್ತೀವಿ. ಸೇರಿದ್ರೆ ಒಂದು ಪ್ರಾಣ ಉಳಿಸ್ಬೋದಾಗಿತ್ತು, ಇವಾಗ ಒಂದು ಪ್ರಾಣ ಹೋಗ್ಬಿಟ್ಟಿದೆ. ನೀವು ಹೇಳೋ ಪ್ರಕಾರ ಇದೆಲ್ಲ ಪಬ್ಲಿಕ್ದೇ ತಪ್ಪು. ಹೌದು, ಪಬ್ಲಿಕ್ ನಮಗೆ ದಾರಿ ಮಾಡಿಕೊಟ್ರೆ ನಾವು ಜಲ್ದಿ ಬಂದು ತಲುಪ್ತೀವಿ ಹಾಸ್ಪಿಟ್ಲಿಗೆ. ಪಬ್ಲಿಕ್ಕಿಂದನೇ ಇಷ್ಟು ತೊಂದರೆ ಆಗೋದು. ಅವ್ರು ಸೈರನ್ ಸೌಂಡ್ ಕೇಳಿದ್ರು ಗಾಡಿ ಮುಂದೆ ಇದ್ರೂ ಅವ್ರು ಪಾಟಕ್ಕೆ FM ರೇಡಿಯೋ ಎಲ್ಲ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಸೈರನ್ ಸೌಂಡ್ ಅವ್ರ ಕಿವಿಗೆ ಹಾಕೊಳ್ಳಲ್ಲ. Traffic rules and regulations concerning an emergency vehicle. Every driver shall, on the approach of a fire service vehicle or of an ambulance, allow free passage by drawing to the side of the road. Jump the red signal. Give way to the ambulance behind you. When you hear a siren, please move to the left and stop.